ಬೇಕು ಅಂತ ಫೋನ್ ಮಾಡಿದೆ ನಾನು ನಿಮಗೆ. ಓಕೆನಾ? ಈ ದಿವಸ ನಮ್ಮ ನರಸೀಪುರದ ತಾಲೂಕಿನಲ್ಲಿ ಅದರಲ್ಲೂ ಇತಿಹಾಸ ಪ್ರಸಿದ್ಧವಾದ ಮುಂಜಾನ್ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಎದುರುಗಡೆ ತ್ರಿವೇಣಿ ಸಂಗಮ ಇವೆರಡು ಪುಣ್ಯಕ್ಷೇತ್ರದಲ್ಲಿ ಕಾರ್ತಿಕ್ ರವರು ಪ್ರೊಡಕ್ಷನ್ ನಂಬರ್ 1 ಅನ್ನ ಫಿಲಮನ್ನು ತಗತಾ ಇರೋದು ಭಾಳ ಸಂತೋಷವಾದ ವಿಷಯ. ಇದಕ್ಕೆ ಜೊತೆಗೂಡಿ ಚೇತನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ನನಗೆ ಅನ್ನಿಸ್ತಿದೆ ಒಂದು ದೇವಸ್ಥಾನದಲ್ಲಿ ಪ್ರಥಮವಾಗಿ ಈ ಒಂದು ಸಿನಿಮಾದ ಕ್ಲಾಪ್ ಮಾಡ್ತಾ ಇರೋದ್ರಿಂದ ನಂಬರ್ 1 ಪ್ರೊಡಕ್ಷನ್ ನಂಬರ್ 1 ಮಾಡ್ತಾ ಇರೋದ್ರಿಂದ ಬಹುಶಃ ನನಗೆ ಅನ್ನಿಸ್ತಾ ಇದೆ ಇದು ಭಾಳ ಅತ್ಯುತ್ತಮವಾದ ಪಿಕ್ಚರ್ ಆಗ್ತದೆ ಅನ್ನೋ ಭಾವನೆ ನನಗೆ ತೋರ್ಪಡ್ತಾ ಇದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಬಹುಶಃ ಈ ಕ್ಷೇತ್ರ ಎಂಥದ್ದು ಅಂದರೆ ತೀನಂಚಿಬಿಟ್ಟು ತಾಲೂಕು ಏನೊಂದು ಪಂಚಲಿಂಗ ದರ್ಶನ ಇರ್ಬೋದು, ಮುಡುಕ್ತೆರೆ ಪಾರ್ವತಿಯ ದರ್ಶನ ಇರ್ಬೋದು, ಮತ್ತು ತಲಕಾಡಿನ ಮರಳಗುಡ್ಡೆ ಇರ್ಬೋದು, ಅನೇಕ ಇತಿಹಾಸ ಪ್ರಸಿದ್ಧವಾದ ನಮ್ಮ ತೀನಂಚಿಬಿಟ್ಟು ಕ್ಷೇತ್ರದಲ್ಲಿ ನಮ್ಮ ಕಾರ್ತಿಕ್ ರವರು ನಂಬರ್ ಪ್ರೊಡಕ್ಷನ್ ನಂಬರ್ 1 ಇನ್ನೂ ಹೆಸರಿಡದೆ ಇನ್ನು ಮಾಡ್ತಾ ಇರುವ ಪಿಕ್ಚರು ಭಾಳ ಶ್ರೇಯಸ್ಸಾಗಿ ಬಹುಶಃ ಯಾವುದೋ ನಡೆದೇ ರೀತಿಯಲ್ಲಿ ನಿಮಗೆ ಉದ್ದು ಯಾವ ರೀತಿ ಅಂದರೆ ನಂಬರ್ 1 ಏನು ನಾನು ಇವತ್ತು ಕ್ಲಾಪ್ ಮಾಡಿದ್ದೀನಿ ಅದೇ ಸಿನಿಮಾದಲ್ಲಿ ಅದೇ ನಂಬರ್ 1 ಅಂತ ನಡೀಲಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೇನೆ ಅನ್ನೋ ಇದನ್ನೆಲ್ಲ ಹೇಳ್ತಾ ಏನೋ ಒಂದು ನರಸಿಂಹಸ್ವಾಮಿ ಆಶೀರ್ವಾದ. ನಮಸ್ತೆ. KS ಕನ್ವೆನ್ಸಲ್ಲಿ ಸ್ವಂತವಾಗಿ ನಾವೆಲ್ಲ ಟೀಮ್ ಒಟ್ಟಿಗೆ ನಿಂತು ಮೊದಲನೇ ಒಂದು ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ 1 ಬಹುಶಃ ಇಲ್ಲಿ ನಮ್ಮ ಸದಸ್ಯರೆಲ್ಲ ಯಾರಿದ್ದಾರೆ ಅವರೆಲ್ಲ ನಮ್ಮ ಟೀಮ್ ನಿರ್ಮಾಪಕರಾಗಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಕೂಡ ಅವರ ಸಹಾಯದೊಂದಿಗೆ ಹಾಗೆ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದೀವಿ. ಬಹುಶಃ ಹೇಳಬೇಕಾದ್ರೆ ಈ ಥರದೊಂದು ಗಳಿಗೆ ನಮಗೆ ಅಮೃತ ಗಳಿಗೆ ಬರುತ್ತೆ ಜೀವನದಲ್ಲಿ ಅಂತ ಯಾವತ್ತೂ ಕೂಡ ನಾವು ಅನ್ಕೊಂಡಿರಲಿಲ್ಲ. ಆದರೆ ಈ ಗಳಿಗೆನ ನಮ್ಮ ಕುಳ್ಳೇಗೌಡ್ರು ಆಗ್ಬೋದು, ಹಾಗೆ ನಮ್ಮ ವಸಂತು ಯೋಗಣ್ಣ ಆಗ್ಬೋದು, ಹಾಗೆ ನಮ್ಮ ಶಿವರಾಜ್ ಅವರಾಗ್ಬೋದು, ಆಮೇಲೆ ರವಿ ಸರ್ ಪಾಂಡು ಸರ್ ಕೂಡ ಇವರೆಲ್ಲರೂ ಸೇರಿ ನನ್ನ ಒಂದು ಕನಸು ಏನಿತ್ತು ಅದಕ್ಕೆ ಶ್ರಮ ವಹಿಸಿ ಈ ಸಿನಿಮಾನ ಮಾಡು ಅಂತ ಹೇಳಿ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಇದೆಲ್ಲಕ್ಕೂ ಮುಖ್ಯವಾಗಿ ನಮ್ಮ ಮೈಸೂರಿನ ಚೇತನ್ ಸರ್, ಯಾಕೆಂದರೆ ಪ್ರತಿಯೊಂದು ವಿಚಾರವನ್ನು ಅವ್ರ ಹತ್ರ ಹೋಗಿ ಹೇಳ್ತಿದ್ದಾಗ ಏನಾದ್ರು ಒಂದು ಮಾಡಬೇಕು ನೀವು ಮಾಡಿ ಅಂತ ಹೇಳಿ ಅವರು ಕೂಡ ಛಾಯಾಗ್ರಹಣ ಹಾಗೆ ಸಂಕಲನ ಎಲ್ಲ ಮನೆ ಹೊತ್ಕೊಂಡು ನನ್ನ ಜೊತೆ ನಿಂತು ಮಾಡ್ತಾ ಇದ್ದಾರೆ. ಅವ್ರಿಗೆ ಭಾಳ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಯಾಕೆಂದರೆ ಎಲ್ಲ ಅವರೇ ನಮಗೆ ಹಿಂದೆ ಎಲ್ಲ ನಿಂತ್ಕೊಂಡು ಮಾಡ್ತಾ ಇರೋದು. ಈ ಸಿನಿಮಾದ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ತಾಯಿ ಮಗನ ಸಂಬಂಧ, ಆ ತಾಯಿ ಮಗನ ಸಂಬಂಧ ಹೇಗಿರುತ್ತೆ, ಆದರೆ ತಂದೆ ತಾಯಿ ಇಬ್ಬರು ಕೂಡ ದೂರ ಹಾಕ್ಬಿಟ್ರೆ ಅಲ್ಲಿ ಮಗನ ಭವಿಷ್ಯ ಏನೋ ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಖಂಡಿತ ಇದು ಒಂದು ಒಳ್ಳೆ ಮಟ್ಟಕ್ಕೆ ಯಶಸ್ವಿ ಆಗುತ್ತೆ, ಯಾಕಂದರೆ ನಮ್ಮ ಪ್ರಯತ್ನ ಏನಿದೆ ನಮ್ಮ ಎಫೆಕ್ಟ್ ಏನಿದೆ ಅದನ್ನೆಲ್ಲ ನಾವು ಬಹುಶಃ ಹಾಕ್ತೀವಿ. ಇದಕ್ಕೆ ಇವತ್ತು ಈ ಗಳಿಗೆ ನಾವು ಮುಹೂರ್ತ ಸಮಾರಂಭವನ್ನು ಏರ್ಪಾಡು ಮಾಡಿ ಈ ಚಿತ್ರದ ಮುಹೂರ್ತವನ್ನು ನಾವು ಮಾಡಿ ಎಲ್ಲವನ್ನು ಮುಗಿಸಿದ್ದೀವಿ. ಹಾಗೆ ನಮ್ಮ ಮೋಹನ್ ಸರ್ ಇದ್ದಾರೆ ನಮ್ಮ BJP ಅವ್ರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಅಂತ ಇದು ಮಾಡ್ತೀನಿ, ಹಾಗೆ ಮಾತಾಡಿ. KS ಕಂಬೈನ್ಸ್ ಅವರು ಮೊಟ್ಟ ಮೊದಲಿಗೆ ಬಾರಿಗೆ ಟಿನರ್ಸಿಪುರದಲ್ಲಿ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಟಿನರ್ಸಿಪುರ ತುಂಬ ಪ್ರೇಕ್ಷಣೀಯವಾದಂಥ ಸ್ಥಳಗಳನ್ನು ಹೊಂದಿರತಕ್ಕಂಥ ಜಾಗ, ಅದು ನರಸೀಪುರ ಆಗಿರ್ಬೋದು, ತಲಕಾಡ ಆಗಿರ್ಬೋದು, ಸೋಮನಾಪುರ ಆಗಿರ್ಬೋದು, ಇವೆಲ್ಲ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಸೆಳೀತಕ್ಕಂಥ ಸ್ಥಳಗಳು. ಇಂಥ ಜಾಗದಲ್ಲಿ ನಮ್ಮ ಸ್ಥಳೀಯ ಕಲಾವಿದರೆಲ್ಲ ಸೇರಿ ಕಾರ್ತಿಕ್ ಸೂರ್ಯ ಅವರು ಮತ್ತು ಅವರೆಲ್ಲ ತಂಡ ಸೇರಿ ಈ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಈ ಒಂದು ಪ್ರಕೃತಿ ಸೊಬಗಿನಲ್ಲಿ ಒಂದು ತಾಯಿ ಮಗನ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಒಂದು ಚಿತ್ರವನ್ನು ತೆಗಿಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಈ
ಕಾಲಮಾನಕ್ಕೆ ಅದು ತುಂಬ ಪ್ರಸ್ತುತ ಅನಿಸ್ತಾ ಇದೆ. ಯಾಕೆಂದರೆ ಇವತ್ತಿನ ಸಂಬಂಧಗಳು ತುಂಬ ಹಳಸ್ತಾ ಇದೆ. ಹಾಗಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರ ಇದಾಗಿದೆ ಅಂತ ನಾನು ಅಂದ್ಕೊಂಡು ಈ ನಮ್ಮ ಟಿ ನರಸೀಪುರ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನೇ ಬಳಸಿ ಅವರು ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಈ ಗುಂಜನರಸಿಂಹಸ್ವಾಮಿ ಸನ್ನಿಧಿನಲ್ಲಿ ಇವರು ಪೂಜೆಯನ್ನು ಮಾಡಿಸಿ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. ಅವರಿಗೆ ಮುಂದೆ ಒಳ್ಳೆಯದಾಗಲಿ, ಅವರ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ.